ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿನ್ನನ್ನು ಮುಂದೆ ಬಿಡುತ್ತಿದ್ದೇನೆ ಬಾಲಕ, ಏಕೆಂದರೆ ಸೋತ ಮೇಲೆ ನೀನು ಹೇಳಬಾರದು ಸ್ಪರ್ಧೆ ನ್ಯಾಯಪೂರ್ಣವಾಗಿರಲಿಲ್ಲ ಎಂದು. ಏನಾದರೂ ಒಮ್ಮೆ ಗರುಡರಾಜ ರೆಕ್ಕೆ ತೆಗೆದ ಎಂದರೆ ಜಗತ್ತಿನ ಯಾವುದೇ ಪ್ರಾಣಿ ನಮ್ಮನ್ನ ಸ್ಪರ್ಶ ಸಹ ಮಾಡಲಾಗುವುದಿಲ್ಲ. ನೀನು ಹಾರುವ ನರ, ನಿನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಸ್ವಲ್ಪ ನಾವೂ ನೋಡುತ್ತೇವೆ ನಿಮ್ಮ ಗುರು ಏನು ಕಲಿಸಿದ್ದಾರೆ ಎಂದು. ನೀವು ನಿಮ್ಮ ಮಿತ್ರನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಮೂರ್ಖತನ ತೋರಿದ್ದೀರಿ. ಪಕ್ಷಿರಾಜ ಗರುಡ ಇನ್ನೂ ಕಾಣಿಸ್ತಾನೆ ಇಲ್ಲ, ಅವ್ರ ವೇಗ ಅಷ್ಟೊಂದು ಇಲ್ಲ ಅನ್ಸುತ್ತೆ. ನಾವೇನಾದ್ರೂ ಸೋತ್ರೆ ನಮ್ಮ ಮಿತ್ರರು ಇಲ್ಲ, ನಾವು ನಮ್ಮ ವೇಗವನ್ನ ಹೆಚ್ಚಿಸಬೇಕು. ಎಷ್ಟಾದರೂ ಪ್ರಯತ್ನ ಪಡು ಮೂರ್ಖ, ಈ ಸ್ಪರ್ಧೆ ಪ್ರಾರಂಭವಾಗುವ ಮೊದಲೇ ಸೋತು ಹೋಗಿದ್ದೀಯ. ಪಕ್ಷಿರಾಜ ಗರುಡ ಮತ್ತು ಮಾರುತಿಯ ನಡುವೆ ಸ್ಪರ್ಧೆ, ಇದು ಆಟದ ರೀತಿ ಅನಿಸ್ತಿಲ್ಲ. ಯಾವುದೋ ಕಠಿಣ ಸಮಸ್ಯೆ ಬಂದಿರಬಹುದೇ. ಹೇ ಪ್ರಭು, ಹೇ ಶ್ರೀಹರಿ, ಮಾರುತಿ ಸದಾ ಸತ್ಯದ ಹಾಗೂ ಧರ್ಮದ ಹಾದಿಯಲ್ಲೇ ಇರುತ್ತಾನೆ. ನಿಮ್ಮಲ್ಲಿ ವಿನಂತಿಸುತ್ತೇನೆ, ನಿಮ್ಮ ಶಕ್ತಿಯನ್ನು ಪ್ರದಾನಿಸಿ. ಏಕೆಂದರೆ ಪಕ್ಷಿರಾಜನನ್ನು ಧೈರ್ಯವಾಗಿ ಎದುರಿಸಬೇಕಾಗಿದೆ. ನಾರಾಯಣ ನಾರಾಯಣ, ಅದ್ಭುತ ದೃಶ್ಯ ಇದು. ಒಂದು ಕಡೆ ಪಕ್ಷಿರಾಜ ಗರುಡ, ಇನ್ನೊಂದು ಕಡೆ ವಾನರ ಬಾಲಕ ಮಾರುತಿ. ಪಕ್ಷಿರಾಜ ಗರುಡನ ವೇಗವಂತೂ ಎಲ್ಲರಿಗೂ ತಿಳಿದದ್ದೇ, ಆದರೆ ಮಾರುತಿ ಏನೂ ಕಡಿಮೆ ಇಲ್ಲ. ಈ ಪ್ರತಿಸ್ಪರ್ಧೆಯ ಪರಿಣಾಮ ಏನಾಗುತ್ತದೋ ಅದನ್ನು ತಿಳಿಯುವುದು ಅತ್ಯಂತ ರೋಚಕವಾಗಿದೆ. ನಾರಾಯಣ ನಾರಾಯಣ. ಆದ್ರೆ ಒಂದ್ ಬಾರಿ ಕೂಡ ನಾವು ಗರುಡ ರಾಜರಿಂದ ಮುಂದೆ ಹೋಗಕ್ಕಾಗ್ಲಿಲ್ಲ. ಗರುಡ ರಾಜರ ರೆಕ್ಕೆಯ ಶಕ್ತಿ ಮುಂದೆ ನಾವು ಅವರನ್ನ ಗೆಲ್ಲೋದು ಅಸಂಭವ ಅನಿಸ್ತಿದೆ ನಮ್ಗೆ. ಎಲ್ಲಾ ಶಕ್ತಿಗಳು ನಮ್ಮ ಮನಸ್ಸಿನ ಒಳಗಡೆನೆ ಇರುತ್ತೆ ಮಾರುತಿ. ದೊಡ್ಡ ದೊಡ್ಡ ಸಾಧು ಸಂತರೆಲ್ಲ ಸಾಧನೆ ಮಾಡಕ್ಕೆ ಅಂತ ಕೂತ್ಕೊಳ್ತಾರಲ್ಲ, ಅವಾಗ ಅವ್ರ ಕಣ್ಣನ್ನ ಮುಚ್ಚಿಕೊಂಡೇ ಇರ್ತಾರೆ. ಯಾಕೆಂದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲೇ ವಾಸ ಮಾಡ್ತಾನೆ. ಆ ಕಾರಣದಿಂದ ನಾವ್ ಯಾವ್ದಾದ್ರೂ ತೊಂದರೆಗೆ ಸಿಕ್ಕಾಕೊಂಡ್ರೆ ಕಣ್ಣುಗಳನ್ನ ಮುಚ್ಚಿಕೊಂಡು ಪವಿತ್ರವಾದ ಮನಸ್ಸಿನಿಂದ ಪರಮಾತ್ಮನ ಧ್ಯಾನ ಮಾಡ್ಬೇಕು. ಅವರು ನೀವು ಕಷ್ಟದಿಂದ ಪಾರಾಗುವಂತ ದಾರಿನ ನಿಮಗ್ ತೋರಿಸೇ ತೋರಿಸ್ತಾರೆ. ಅಂದ್ರೆ ನಮ್ಮ ಪ್ರಭು ಶ್ರೀರಾಮ ನಮ್ಮ ಅಂತರಾತ್ಮದಲ್ಲೇ ಇದ್ದಾರೆ. ಈಗ ನಮ್ಮನ್ನ ಯಾರು ಸೋಲ್ಸಕ್ಕಾಗೋದಿಲ್ಲ. ಜಯ ಶ್ರೀರಾಮ. ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಅಸಂಭವ, ಈ ವಾನರ ನಮ್ಮಿಂದ ಮುಂದೆ ಹೇಗೆ ಹೋದ?
ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ನಾರಾಯಣ ನಾರಾಯಣ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿಯ ಸಂಗಿ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಪುರುಷೋತ್ತಮನೆ ರಾಮ ಜೈ ರಘುವೀರ ರಾಮ ಹರಿ ಪುರುಷೋತ್ತಮನೆ ರಾಮ ಜೈ ರಘುವೀರ ರಾಮ ಹರಿ ಪುರುಷೋತ್ತಮನೆ ರಾಮ ಜೈ ರಘುವೀರ ರಾಮ ಹೇ ಪ್ರಭು ನಮಗೆ ಅನ್ನಿಸುತ್ತಿದೆ ಮಾರುತಿ ಪೃಥ್ವಿಯ ಪ್ರದಕ್ಷಿಣೆ ಮಾಡುತ್ತಿದ್ದಾರೆಂದು ಶ್ರೀಹರಿ ವಿಷ್ಣು ಈ ದಿವ್ಯ ದೃಶ್ಯದ ಸಾಕ್ಷಿ ಮಾಡಿದ್ದಕ್ಕೆ ಭಗವಂತ ನಿಮಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ ಬಹಳ ವರ್ಷಗಳ ಹಿಂದೆ ನಾವು ಸಹ 7 ಬಾರಿ ಪೃಥ್ವಿಯ ಪ್ರದಕ್ಷಿಣೆ ಮಾಡಿದ್ದೆವು ಆದರೆ ಮಾರುತಿಯ ವೇಗವಂತೂ ಅದ್ವಿತೀಯವಾಗಿದೆ ಹೇ ಪ್ರಭು ಹೇ ಶ್ರೀಹರಿ ವಿಷ್ಣು ನಿಮ್ಮ ಲೀಲೆ ಅಪಾರವಾದದ್ದು ಈ ಪಕ್ಷಿರಾಜ ಗರುಡ ಎಲ್ಲಿ ಹೋಗ್ಬಿಟ್ರು ನಮ್ಮ ವೇಗ ಜಗತ್ತಿನಲ್ಲೇ ಸರ್ವಾಧಿಕ ಆದರೆ ನೀನು ನಮ್ಮನ್ನೇ ಹಿಂದಿಕ್ಕಿದೆ ಎಂದರೆ ನೀನೊಬ್ಬ ಮಾಯಾವಿ ರಾಕ್ಷಸ ವಾನರನ ರೂಪದಲ್ಲಿ ಬಂದಿದ್ದೀಯ ಹೇಳು ಯಾರು ನೀನು ನಮ್ಮಿಂದ ಏನು ಬೇಕು ನೀವು ನಮ್ಮನ್ನ ತಪ್ಪಿಕೊಂಡಿದ್ದೀರಾ ನಾವೊಬ್ಬ ಸಾಧಾರಣ ವಾನರ ಬಾಲಕ ಅಂಜನಿ ಪುತ್ರ ಮಾರುತಿ ನಾವು ನಂಬುವುದಿಲ್ಲ ನೀನು ಅವಶ್ಯವಾಗಿ ಕಪಟಿ ರಾಕ್ಷಸಿಯ ಗರ್ಭದಲ್ಲಿ ಜನಿಸಿರುವ ಮಾಯಾವಿ ರಾಕ್ಷಸ ನೀವು ನಮ್ಮ ಮಾತೆಯ ಬಗ್ಗೆ ಅಪಶಬ್ದದ ಪ್ರಯೋಗ ಮಾಡಿದ್ರೆ ಶಾಂತಿ ಸಮಾಧಾನದ ಗಡಿಯನ್ನ ದಾಟಲು ನಾವು ವಿವಶರಾಗಬೇಕಾಗುತ್ತೆ ವಿವಶ ನಮ್ಮನ್ನು ಮಾಡಿದ್ದೀಯ ದುಷ್ಟ ನಮ್ಮ ಅಸ್ತ್ರದ ಪ್ರಯೋಗ ಮಾಡಲು ನೋಡು ಈಗ ಕಾಣುತ್ತದೆ ನಿನ್ನ ವಾಸ್ತವ ರೂಪ ಗರುಡರಾಜ ನಾವ್ ನಿಮ್ಮನ್ನ ಗೌರವಿಸ್ತೀವಿ ಗರುಡರಾಜ ಅದಕ್ಕೆ ನಾವು ನಿಮ್ ಜೊತೆ ಯುದ್ಧ ಮಾಡಲು ಇಷ್ಟ ಪಡೋದಿಲ್ಲ ಕೇವಲ ನಾವು ಈ ಪ್ರತಿಸ್ಪರ್ಧೆಯಲ್ಲಿ ಗೆಲ್ಲಲು ಇಷ್ಟ ಪಡ್ತೀವಿ ಪ್ರತಿಸ್ಪರ್ಧೆ ಅಲ್ಲ ಈಗ ಯುದ್ಧವಾಗುತ್ತದೆ ತಯಾರಾಗು ಹೀಗೆ ದಿವ್ಯ ಶಕ್ತಿ ಇರೋರ್ ಜೊತೆ ಯುದ್ಧ ಮಾಡೋದು ಸರಿಯಲ್ಲ ಆದ್ರೆ ನಮ್ಮ ಮಿತ್ರರನ್ನ ಮುಕ್ತಗೊಳಿಸಬೇಕಲ್ಲ ಯುದ್ಧ ಮಾಡದೆ ಅವರನ್ನ ಮುಕ್ತಗೊಳಿಸಲು ಒಂದೇ ಮಾರ್ಗ ಇರೋದು ಇದು ಇದು ಯಾವ ಮಾಯಾಜಾಲ ಹೊರಗೆ ತೆಗಿ ನಮ್ಮನ್ನು ನಿಮ್ಮ ಬಳಿ ನಿಮ್ಮ ಪಾಶವಿದ್ದರೆ ನಮ್ಮ ಬಳಿ ನಮ್ಮ ಬಾಲ ಇದೆ ಈಗ ನೀವು ನಮ್ ಜೊತೆ ಯುದ್ಧ ಮಾಡಕ್ಕಾಗಲ್ಲ ಮತ್ತೆ ನಾವೇ ಈ ಸ್ಪರ್ಧೆಯಲ್ಲಿ ಗೆಲ್ತೀವಿ ನಾರಾಯಣ ನಾರಾಯಣ ನಮಗೆ ನಮ್ಮ ಕಣ್ಣುಗಳ ಮೇಲೆ ವಿಶ್ವಾಸವೇ ಆಗುತ್ತಿಲ್ಲ ಒಬ್ಬ ಪುಟ್ಟ ವಾನರ ಬಾಲಕ ಪರಾಕ್ರಮಿ ಗರುಡರಾಜನನ್ನು ತನ್ನ ಬಾಲದಲ್ಲಿ ಬಂಧಿಸಿ ಅನಾಯಾಸವಾಗಿ ಪೃಥ್ವಿಯ ಪ್ರದಕ್ಷಿಣೆ ಮಾಡುತ್ತಿದ್ದಾನೆ ನಾರಾಯಣ ನಾರಾಯಣ ಪುರುಷೋತ್ತಮ
ಗರುಡ ರಾಜನನ್ನು ಈ ರೀತಿ ಅವಮಾನ ಮತ್ತು ಪರಾಜಿತ ಮಾಡುವ ಕ್ಷಮತ ಯಾವ ರಾಕ್ಷಸನಲ್ಲೂ ಇಲ್ಲ. ಹೇ ದಿವ್ಯ ಜೀವ, ಕೃಪೆ ಮಾಡಿ ತಮ್ಮ ವಾಸ್ತವ ಪರಿಚಯ ಹೇಳಿ. ಯಾರು ನೀವು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.